ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಪರಿಷ್ಕೃತ ಕೀ ಉತ್ತರಗಳ ಪ್ರಕಟಣೆಯಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿನ ಕಿರಿಯ ಅಭಿಯಂತರರು ಪರೀಕ್ಷೆಯದು 15/5/2022 ಪ್ರಕಟಿಸಿದರು. ಆಲ್ರೆಡಿ ಕೀ ಆನ್ಸರು, ಬಟ್ ಸ್ವಲ್ಪ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಇದ್ದಿದ್ದರಿಂದ 12/1/2022 ಕಾಲಾವಕಾಶ ಸಲ್ಲಿಸಲಾಗಿತ್ತು ಮತ್ತು ಇಂದು ಅವರು ರಿವೈಸ್ಡ್ ಕೀ ಆನ್ಸರ್ನ ಪ್ರಕಟಿಸಿದ್ದಾರೆ. ಸೊ ನೋಡೋಣ ಏನೇನು ಚೇಂಜಸ್ ಆಗಿದೆ ಅಂತ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ವಿಡಿಯೋ. ಫಸ್ಟ್ ಒನ್, ಸಾಮಾನ್ಯ ಪತ್ರಿಕೆ. ಸಾಮಾನ್ಯ ಪತ್ರಿಕೆಯಲ್ಲಿ ಎಷ್ಟು ಕ್ರಮಾಂಕ ಇದೆ? ಕ್ರಮಾಂಕ ಅಂದರೆ ಗ್ರೇಸ್ ಸ್ನೇಹಿತರೆ. ಗ್ರೇಸ್ ಅಂದರೆ ಯಾರು ಅಟೆಂಡ್ ಮಾಡಿ ಮಾಡದೇ ಇರಿ ಪ್ರತಿಯೊಬ್ಬರಿಗೂ ಗ್ರೇಸ್ ಅಂಕಗಳು ಸಿಗ್ತದೆ. ಸೊ 1, 2, 3, 4 ಕ್ವಶನ್ಗಳು ಸಾಮಾನ್ಯ ಪತ್ರಿಕೆಯಲ್ಲಿ ಗ್ರೇಸ್ ಇವೆ, ಅಂದರೆ ಟೋಟಲ್ 8 ಮಾರ್ಕ್ಸ್. ಓಕೆ, 8 ಮಾರ್ಕ್ಸ್ ಇಲ್ಲಿ ಗ್ರೇಸ್ ಆಯಿತು. ನೆಕ್ಸ್ಟ್, ಸಿವಿಲ್ ಪತ್ರಿಕೆಯಲ್ಲಿ 2 ಕ್ರಮಾಂಕ ಇದೆ, ಅಂದರೆ 4 ಗ್ರೇಸ್ ಆಯಿತು. 2 ಕ್ವಶನ್ಗೆ ಕ್ರಮಾಂಕ ಅಂದರೆ 4 ಮಾರ್ಕ್ಸ್. ಸೊ 8+4 12 ಮಾರ್ಕ್ಸು 6 ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇದೆ. ಅಂದರೆ ಎಕ್ಸಾಮ್ ಅವರು ನಿಯರ್ಲಿ 388 ಮಾರ್ಕ್ಸ್ಗೆ ಈಗ ಕಂಡಕ್ಟ್ ಮಾಡಿದಾಗ ಆಯಿತು. ಸೊ ನೋಡಿ, ಈ ಥರ ಮಾಡಿ ಯಾರು ಓದಿರ್ತಾರೆ ಯಾರು ಓದಿರಲ್ಲ ಪ್ರತಿಯೊಬ್ಬರನ್ನ ಈಕ್ವಲ್ ಮಾಡಿ ಹಾಕ್ತಾರೆ ಕೆ ಪಿ ಎಸ್ ಸಿ ಅವರು. 12 ಮಾರ್ಕ್ಸು ಗ್ರೇಸ್ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡಿಫಿಕಲ್ಟ್ ಆಗ್ತದೆ ಓದೋ ಸ್ಟೂಡೆಂಟ್ಸ್ಗೆ ಅಂತ. ಅದು ಬಿಟ್ಟು 1 ಅಥವಾ 2 ಅಥವಾ 4, ನೋಡಿ ಈ ಕ್ವಶನ್ ಆನ್ಸರ್ ನೋಡಿ, ಕ್ರಮಸಂಖ್ಯೆ 1, ಇದು ಯಾವ ಥರ ಆನ್ಸರ್ ಇರ್ಬೋದು? 3 ಬಿಟ್ಟು ಬೇರೆ ಎಲ್ಲನೂ ಕರೆಕ್ಟ್ ರೈಟ್ ಆನ್ಸರ್ ಇದು ನೋಡಿ. ಇದು 1, 2 ಅಥವಾ 3, 1 ಅಥವಾ 3, ಈ ಥರ ಹೇಗಾಗ್ತದೆ? ಒಂದು ಸಲ ಆಗ್ಬೋದು, 2 ಸಲ ಆಗ್ಬೋದು. ಪ್ರತಿ ಸಲ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲೂ ಇದೇ ಥರ ಮಾಡ್ತಾರೆ. ಅದು ಏನು ಇಂಟೆನ್ಷನಲಿ ಮಾಡ್ತಾರೋ ಅಥವಾ ಏನೋ ಒಂದು ನಾವು ಹೊಸದಾಗಿ ಯುನೀಕಾಗಿ ಏನೋ ಫೈಂಡ್ ಮಾಡಿ ಕ್ವಶನ್ ಹಾಕಿದ್ದೇವೆ ಅಥವಾ ಹಾಕಬೇಕು ಅಂತ ಮಾಡ್ತಾರೋ. ಈಗ ನಮ್ಮದು ರಿವೈಸ್ಡ್ ಕೆ ಆನ್ಸರು ಪಿ ಡಬ್ಲ್ಯೂ ಡಿದು ಎ ಇದು ಇನ್ನೂ ಬರದೇ ಇರೋ ಕಾರಣನೇ ಅದು. ಕೆಲವೊಂದು ಕ್ವಶನ್ಸ್ಗಳು ತುಂಬ ಆ್ಯಕ್ಚುಲಿ ವಿಚಿತ್ರವಾಗಿ ಕ್ವಶನ್ಸ್ಗಳಿವೆ. ಈಗ ಫಾರ್ ಎಕ್ಸಾಂಪಲ್, ಸಸ್ಪೆನ್ಷನ್ ಬ್ರಿಡ್ಜ್ ಬಗ್ಗೆ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಅದು ಕೂಡ ಹಾಗೆ. ಅದಕ್ಕೆ ನೀವು ಗ್ರೇಸ್ ಕೊಡಬೇಕಾ ಅಥವಾ ಇದೇ ಥರ 1 ಅಥವಾ 2 ಅಥವಾ 3 ಆನ್ಸರ್ ಕೊಡಬೇಕಾ? ಈ ಥರ ಕನ್ಫ್ಯೂಷನ್ಗಳು ತುಂಬ ಇವೆ. ಏನು ಯುನೀಕಾಗಿ ಫೈಂಡ್ ಮಾಡಲಿಕ್ಕೆ ಹೋಗಿ ಫೈನಲಿ ಓದುವ ವಿದ್ಯಾರ್ಥಿಗಳಿಗೆ ತುಂಬ ಡಿಫಿಕಲ್ಟ್ ಮಾಡಿ ಇಡ್ತಾರೆ ಅವರು. ಪ್ರತಿ ಸಲನೂ ಒಂದು ಸಲ ಬರ್ಬೋದು ರಾಂಗು, 2 ಸಲ ಬರ್ಬೋದು, 3 ಸಲ ಬರ್ಬೋದು. 2014 ನೋಡ್ತಾ ಇದ್ದೇವೆ, ಪ್ರತಿ ವರ್ಷವೂ ಇವ್ರದ್ದು ಇದೇ ಥರ. ರಿವೈಸ್ಡ್ ಕ್ಯಾನ್ಸರ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಎ ಇದು ಯಾವಾಗ ಬರ್ಬೋದು ಅಂತ ಕೇಳ್ಬೋದು ಈಗ ನಮ್ಮ ಸ್ನೇಹಿತರೆಲ್ಲ. ಬರ್ಬೋದು ಇನ್ನೊಂದು 2-3 ದಿನದಲ್ಲಿ. ಸೊ ವೇಟ್ ಮಾಡ್ತಾ ಇರಿ ಸ್ನೇಹಿತರೆ, ಸ್ಕೋರ್ನ ಕಳಿಸ್ಬೇಕು ಅಂತ ಇರೋರು ಕಳಿಸಿ. ಸೊ ದಟ್ ನೋಡೋಣ ಇನ್ನೊಂದು ಸಲ ರಿವೈಸ್ಡ್ ಕಟ್ ಆಫ್ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಂತ. ತುಂಬ ಸ್ಟೂಡೆಂಟ್ಸ್ ಸ್ಕೋರ್ ಕಳಿಸಿದ್ರಷ್ಟೇ ಮಾಡ್ಬೋದು. ಓಕೆ, ಧನ್ಯವಾದಗಳು, ಶುಭ ದಿನ.